ಗರುಡ ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ನಮಸ್ಕಾರ. ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ. ಇಂದು ದಿನಾಂಕ 9/6/2017 ಶುಕ್ರವಾರ. ಇನ್ನು ಇಂದು ಸೂರ್ಯೋದಯ ಬೆಳಿಗ್ಗೆ 5:53 ಸೂರ್ಯ ಅಸ್ತ ಸಂಜೆ 6:45, ಚಂದ್ರೋದಯ ಸಂಜೆ 6:39, ಚಂದ್ರ ಅಸ್ತ ನಾಳೆ ಬೆಳಿಗ್ಗೆ 6:25. ಇದು ಹೆವಿಳಂಬಿ ನಾಮ ಸಂವತ್ಸರ. ಉತ್ತರಾಯಣ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ ತಿಥಿ ಪೌರ್ಣಿಮಾ, ನಕ್ಷತ್ರ ಜ್ಯೇಷ್ಠ. ಇನ್ನು ಆಯಾ ರಾಶಿಯವರು ಯಾವ ಯಾವ ಫಲಗಳನ್ನು ಹೊಂದಲಿದ್ದಾರೆ ಎಂದು ಅನ್ನುವುದನ್ನ ಹೇಳುತ್ತೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರು ಇಂದು ಶುಭ ದಿನವಾಗಿದೆ, ದ್ರವ್ಯಾನುಕೂಲವಾಗಿರುತ್ತದೆ, ಅಷ್ಟೇ ಅಲ್ಲದೆ ಕಾರ್ಯ ಸಿದ್ಧಿ ಕಾಣುತ್ತೀರಾ. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿರುವವರು ಹಿತೈಷಿಗಳ ಸಲಹೆ ಮನ್ನಣೆ ನೀಡಿ ಮುನ್ನಡೆಯತಕ್ಕದ್ದು. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರುವವರು ಸಮಸ್ಯೆಗಳ ನಿವಾರಣೆಯಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ಕಾಣ್ತೀರಾ. ಸಮಸ್ಯೆಗಳು ನಿವಾರಣೆಯಾಗಿ ಸಂತೋಷವನ್ನ ನೀಡುತ್ತವೆ. ಇನ್ನು ಕಟಕ ರಾಶಿ. ಕಟಕ ರಾಶಿಯಲ್ಲಿರುವವರು ಉದ್ಯೋಗದಲ್ಲಿ ಬಡ್ತಿ ಕಾಣುತ್ತೀರಾ, ಅಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ಹಾಗೆ ಸಿಂಹರಾಶಿ. ಸಿಂಹರಾಶಿಯಲ್ಲಿರುವವರು ಆಪ್ತ ಸ್ನೇಹಿತರ ದಿಢೀರ್ ಭೇಟಿಯಿಂದ ಸಂತೋಷ ಉಂಟಾಗುತ್ತದೆ, ಶುಭ ದಿನವಾಗಿದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರುವವರು ಇಂದು ಶುಭ ದಿನವಾಗಿದೆ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಕಾಣುತ್ತೀರಾ, ಸುಖ ಸಂತೋಷ ನಿಮ್ಮದಾಗುತ್ತದೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರುವವರು ನೌಕರಿಯಲ್ಲಿ ಕಿರಿಕಿರಿ ಇದೆ, ತಾಳ್ಮೆಯಿಂದ ವ್ಯವಹರಿಸಿ ಬಗೆಹರಿಸಿಕೊಳ್ಳಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವವರು ಮಡದಿಯೊಂದಿಗೆ ಮನಸ್ತಾಪ ಉಂಟಾಗಿ ದೂರವಾಗಿ ಕುಟುಂಬದಲ್ಲಿ ಅಶಾಂತಿ ನೆಲೆಯುತ್ತದೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಧನುಸು ರಾಶಿ. ಧನುಸು ರಾಶಿಯಲ್ಲಿರುವವರಿಗೆ ಇಂದು ಶುಭ ದಿನವಾಗಿದೆ, ಅತಿಥಿಗಳ ಆಗಮನ ಸಂತೋಷವನ್ನ ನೀಡುತ್ತದೆ, ಹಾಗೆಯೇ ಪ್ರವಾಸದ ಸಾಧ್ಯತೆಗಳು ಇವೆ. ಮಕರ ರಾಶಿ. ಮಕರ ರಾಶಿಯಲ್ಲಿರುವವರು ಪ್ರಯಾಣಿಸುವಾಗ ಜಾಗ್ರತೆ ಇರಬೇಕು, ಎಚ್ಚರಿಕೆ ವಹಿಸಿ ಪ್ರವಾಸವನ್ನ ಕೈಗೊಳ್ಳತಕ್ಕದ್ದು. ಕುಂಭರಾಶಿಯಲ್ಲಿರುವವರು ಹೂಡಿಕೆ ವಿಷಯದಲ್ಲಿ ತಜ್ಞರ ಸಲಹೆಯನ್ನ ಪಡೆಯಿರಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿರುವವರು ಉಲ್ಲಾಸದಿಂದ ಇಂದು ದಿನವನ್ನ ಕಳೆಯುತ್ತೀರಾ, ಚಿಂತನೆಗಳನ್ನ ಹೊರದೂಡಿಸುತ್ತೀರಾ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.